ಹಲೋ ನನ್ನ ಸ್ನೇಹಿತರೆ ಹೇಗಿದ್ದರೆ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಆರ್ ಎಸ್ ಕಿಚನ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನೀವು ನೋಡ್ಬೋದು ಹಾಗೆ ನಾನು ಇವತ್ತು ತುಂಬಾ ಸಾಫ್ಟಾಗಿ ತುಂಬಾ ಪದ್ರ ಪದ್ರ ತ್ರೀ ಡೇಸ್ ಇಟ್ಟರು ಅಷ್ಟೇ ಆಗಿರುತ್ತೆ ಚಪಾತಿ ಆ ರೀತಿಯಾದ ಚಪಾತಿನ ಇವತ್ತು ನಿಮಗೆ ತುಂಬಾ ಸುಲಭ ವಿಧಾನದಲ್ಲಿ ಇದ್ದೀನಿ ಹಾಗೆ ಇದ್ರ ಜೊತೆ ಮತ್ತು ಕಾಂಬಿನೇಷನ್ಗೆ ಚಟ್ನಿ ಅಂತೂ ತುಂಬಾ ಟೇಸ್ಟ್ ಕೊಡುತ್ತೆ ನೀವು ನೋಡ್ಬೋದು ಚಪಾತಿ ಎಷ್ಟು ಪದರ ಪದ್ರ ಸಾವಿರ ಪದ್ರ ಅಂತಲೇ ಹೇಳ್ಬೋದು ಒಂದು ಚಪಾತಿಯಲ್ಲಿ ಅಷ್ಟು ಟೇಸ್ಟ್ ಕೊಡುತ್ತೆ ಚಪಾತಿ ತಿನ್ನೋದಕ್ಕೆ ಸೊ ಈ ಪದ್ರ ಪದ್ರ ಚಪಾತಿ ತುಂಬಾ ಸಾಫ್ಟಾಗಿರೋ ಚಪಾತಿನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಮೂಲಕ ನೋಡ್ಕೊಂಬರೋಣ ಬನ್ನಿ ನೀವು ನೋಡ್ಬೋದು ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರಿಗೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಅಂಗಡಿ ಗೋಧಿ ಹಿಟ್ಟು ಸೊ ಸ್ವಲ್ಪ ಕಲರು ವೈಟ್ ಕಲರ್ ಇದೆ ಸೊ ಈ ಗೋಧಿ ಹಿಟ್ಟನ್ನ ನಾನು ಚೆನ್ನಾಗಿ ನಾವು ಹಾಕಿರೋ ನೀರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಹಿಟ್ಟನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೀವು ನೋಡ್ಬೋದು ಇವಾಗ ಗಟ್ಟಿಯಾಗಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಕಲಸಾದ್ಮೇಲೆ ನೀವು ನೋಡ್ಬೋದು ಈ ರೀತಿಯಾಗಿ ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದಬೇಕಾಗತ್ತೆ ಕೈನ ಸಹಾಯದಿಂದ ಅದಾದಮೇಲೆ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ನಾನು ಇವಾಗ ಸ್ವಲ್ಪ ಆಯಿಲ್ನ ಇದ್ದೀನಿ ಆಯಿಲ್ನ ಹಾಕಿ ಚೆನ್ನಾಗಿ ಅದನ್ನು ಹಿಟ್ಟಿಗೆ ಆಯಿಲ್ನೆಲ್ಲ ಇಡಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾನು ಇದನ್ನು ಒಂದು ಲೀಡ್ ಕ್ಲೋಸ್ ಮಾಡಿ ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ನೀವು ನೋಡ್ಬೋದು ಹಿಟ್ಟು ಯಾವ ರೀತಿ ಆಗಿದೆ ಅಂತ ನೋಡಿ ಇಷ್ಟು ಸಾಫ್ಟ್ ಆಗಿರಬೇಕು ಹಿಟ್ಟು ಇದಕ್ಕೆ ನಾನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಬಿಡ್ತಾಯಿದ್ದೀನಿ ಇವಾಗ ಹದಿನೈದು ನಿಮಿಷ ಆದಮೇಲೆ ನೀವು ನೋಡ್ಬೋದು ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಇವಾಗ ನಾನು ಇದನ್ನು ಒಂದು ಮೂರಿಂದ ನಾಲ್ಕು ಭಾಗ ಇದ್ದೀನಿ ಯಾಕಂದರೆ ಈ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಪದೇ ಪದೇ ನಾವು ಲೇಯರ್ ಲೇಯರ್ ಚಪಾತಿಗೆ ಮಡ್ಚಿ ಮಡ್ಚಿ ಉಜ್ಜೋ ಅವಶ್ಯಕತೆ ಇರಲ್ಲ ನೀವು ನೋಡ್ಬೋದು ಒಂದು ಹೊಸ ವಿಧಾನದಲ್ಲಿ ನಿಮಗೆ ಇದ್ದೀನಿ ಎಲ್ಲನೂ ಒಂದೇ ಟೈಮಲ್ಲಿ ಆರಾಮಾಗಿ ಮಾಡ್ಕೊಬೋದು ನೀವು ನೋಡ್ಬೋದು ಇಲ್ಲಿ ನಾನು ಸಾಲ್ಟ್ ಹಾಕೋದ್ರಲ್ಲಿ ಈ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಚಪಾತಿಗೆ ಚೆನ್ನಾಗಿ ಚೆನ್ನಾಗತ್ತೆ ಸೊ ಕೈ ಮುಟ್ಟೋದು ಬೇಕಾಗಿಲ್ಲ ಈ ರೀತಿಯಾಗಿ ಮಾಡ್ಕೊತಾ ಹೋಗ್ಬೋದು ನೀವು ನೋಡ್ಬೋದು ಇವಾಗ ನಾನು ಚಪಾತಿ ಹಿಟ್ಟನ್ನ ಒಂದು ಭಾಗ ತೊಗೊಂಡು ಈ ರೀತಿಯಾಗಿ ಲಟ್ಟಿಸ್ಕೊತಾ ಇದ್ದೀನಿ ನಾನು ಶೆಲ್ಫ್ ಮೇಲೆ ಲಟ್ಟಿಸ್ಕೊತಾ ಇದ್ದೀನಿ ಯಾಕಂದರೆ ಇದು ದೊಡ್ಡದಾಗಿ ಬರೋದ್ರಿಂದ ಸೊ ನಾವು ಚಪಾತಿ ಮಣೆ ಮೇಲೆ ಹಾಗಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ದೊಡ್ಡದಾಗಿ ಶೆಲ್ಫ್ ಮೇಲೇ ಲಟ್ಟಿಸ್ಕೋತಾಯಿದ್ದೀನಿ ಶ್ ಅದಾದಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದ್ರ ಮೇಲೆ ನಾನು ಇವಾಗ ಸ್ವಲ್ಪ ಗೋ ಗೋಧಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಸಹಾಯದಿಂದ ಗೋಧಿ ಹಿಟ್ಟು ಮತ್ತು ಎಣ್ಣೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈ ರೀತಿಯಾಗಿ ಇದ್ದೀನಿ ಎಡ್ಜಸ್ಗೆಲ್ಲ ಚೆನ್ನಾಗಿ ಹಿಟ್ಟು ಮತ್ತು ಎಣ್ಣೆ ಹಾಕ್ಕೊಂಡ್ರೆ ಸೊ ಪದರ ಪದರ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ಈ ರೀತಿಯಾಗಿ ಹಿಟ್ಟನ್ನ ನಾನು ಈಗ ಮಡ್ಚ್ಕೋತಾ ಇದ್ದೀನಿ ಸೊ ಪದ್ರ ಪದ್ರವಾಗಿ ಮಡ್ಚ್ಕೊಂಡು ಕೊನೆಗೆ ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ ಲಾಸ್ಟಲ್ಲಿ ಈ ರೀತಿಯಾಗಿ ಫೋಲ್ಡ್ ಆದಮೇಲೆ ಇದನ್ನು ನಾನು ನಮಗೆ ಚಪಾತಿಗೆ ಎಷ್ಟು ಸೈಜ್ ಬೇಕೋ ಅಷ್ಟು ನೋಡಿಕೊಂಡು ಈ ರೀತಿಯಾಗಿ ಬೆರಳಿನ ಸಹಾಯದಿಂದ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಆದಮೇಲೆ ನಾವು ಒಂದು ಚಾಕು ತೊಗೊಂಡು ನಮ್ಗೆ ಏನು ನಾವು ಮಾರ್ಕ್ ಮಾಡಿರ್ತೀವೋ ಅದನ್ನು ನಾನೀಗ ಕಟ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಸೊ ಇಲ್ಲಿ ನಾಲ್ಕರಿಂದ ಐದು ಚಪಾತಿ ಆಗುತ್ತೆ ಅಷ್ಟನ್ನು ನಾನು ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದೇ ಸತ್ತಿಗೆ ಚೆನ್ನಾಗಿ ಭದ್ರ ಪದ್ರ ಸಿಗುತ್ತೆ ಪದೇ ಪದೇ ಪ್ರತಿಯೊಂದು ಚಪಾತಿಗೂ ನಾವು ಒಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೀವು ನೋಡ್ಬೋದು ಎಲ್ಲನೂ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬೌಲ್ಗೆ ನಾವು ತೊಗೊಂಡಿರೋ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಚಪಾತಿನ ನೀವು ನೋಡ್ಬೋದು ತೆಳ್ಳಿಗೆ ಇದ್ದೀನಿ ನೀವು ಎಷ್ಟೇ ತೆಳ್ಳಿಗೆ ಲಟ್ಟಿಸ್ಕೊಂಡ್ರೂ ಅಷ್ಟೇ ಪದರ ಪದ್ರ ತುಂಬನೇ ಚೆನ್ನಾಗಿ ಬರುತ್ತೆ ಇದು ಚಪಾತಿ ಕೂಡ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ ಸೊ ಕೈಯಲ್ಲಿ ಹಿಡಿದ್ರೆ ಹತ್ತಿ ಥರ ಆಗುತ್ತೆ ಬಿಟ್ಟರೆ ಎಷ್ಟು ಪದರ ಸಾವಿರ ಪದರ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿ ಬಡತ್ತೆ ಚಪಾತಿ ಗ್ರೇವಿ ಜೊತೆಗಂತೂ ಈ ರೀತಿಯಾಗಿ ಚಪಾತಿ ಮಾಡಿಕೊಟ್ರೆ ಖಂಡಿತ ನಾವು ಯಾವುದೇ ಡಾಬಾದಲ್ಲಿ ಕೂಡ ಇಷ್ಟು ಚೆನ್ನಾಗಿರೋ ಚಪಾತಿ ಸಿಗೋಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಸೊ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನು ಒಂದು ಹೆಂಚಿ ಇಕ್ಕಿದ್ದೀನಿ ಹೆಂಚಿಗೆ ಸ್ವಲ್ಪ ಫಸ್ಟೇ ಆಯಿಲ್ ಹಾಕ್ಬಿಟ್ಟು ಅದರ ಮೇಲೆ ಚಪಾತಿ ಹಾಕ್ಬೇಕಾಗತ್ತೆ ಈ ರೀತಿಯಾಗಿ ನಾವು ಪದರ ಪದರ ಚಪಾತಿ ಚೆನ್ನಾಗಿ ಬರಬೇಕಂದ್ರೆ ಅದಾದಮೇಲೆ ನಾನು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ರೀತಿಯಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ಬೋದು ಸೊ ಇದೇ ರೀತಿಯಾಗಿ ನಾನು ಚಪಾತಿನ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಲ್ಲ ಚಪಾತಿನ ನಾನು ಸುಟ್ಟು ಪ್ಲೇಟ್ಗೆ ತೊಗೋತಾ ಇದ್ದೀನಿ ಸೊ ಮೇಲಿಂದ ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ ನೀವು ನೋಡ್ಬೋದು ಚಪಾತಿನ ನಾನು ಫೋಲ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮುರಿದ್ಬಿಟ್ಟು ಯಾವ ರೀತಿ ಪದರ ಪದರ ಹೇಗಿದೆ ಅಂತ ಸೊ ಎಲ್ಲ ಚಪಾತಿನೂ ಅದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸರ್ವಿಂಗ್ ಬೌಲ್ಗೆ ಚಪಾತಿನ ತೆಗೆದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ತೆಳ್ಳಗಿದೆ ಚಪಾತಿ ಹಾಗೆ ಎಷ್ಟು ಪದರ ಬರುತ್ತೆ ಅಂತ ನೀವೇ ನೋಡ್ಬೋದು ಕೈನ ಸಹಾಯದಿಂದ ಈ ರೀತಿಯಾಗಿ ಮಾಡಿ ನೋಡಿ ನೋಡಿ ಎಷ್ಟು ಪದರ ಬಿಟ್ಕೊಳ್ಳುತ್ತೆ ಅಂತ ಚಪಾತಿ ಸೊ ನೋಡಿ ಇವಾಗ ಚಪಾತಿನ ಹಾಡ್ಕೋತಾ ಇದ್ದೀನಿ ಕೈ ತುಂಬ ಆಗುತ್ತೆ ಮತ್ತು ಹಾಗೇನೂ ಅಷ್ಟೇ ಪದರ ಕೂಡ ಬರುತ್ತೆ ಸೊ ಈ ರೀತಿಯಾಗಿ ಚಪಾತಿನ ನಾವು ಮಾಡಿಕೊಂಡು ನೀವು ನೋಡ್ಬೋದು ಈ ರೀತಿಯಾಗಿ ಚಪಾತಿಗೆ ಗ್ರೇವಿ ನೀವು ಯಾವುದೇ ಗ್ರೇವಿ ಜೊತೆ ಸರ್ವ್ ಮಾಡಿ ತುಂಬಾ ಟೇಸ್ಟ್ ಕೊಡುತ್ತೆ ನಿಮಗೆ ಪರೋಟ ಕೂಡ ಇಷ್ಟು ಟೇಸ್ಟ್ ಕೊಡಲ್ಲ ಅಷ್ಟು ಚೆನ್ನಾಗಾಗತ್ತೆ ಚಪಾತಿ ಪದ್ರ ಪದ್ರ ತುಂಬಾ ಸಾಫ್ಟಾಗಿರುತ್ತೆ ಸೊ ನಾನು ಮಾಡಿರೋ ಪರೋಟ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ